नोड़ी आदेश सरकारी आदेश पीडब्ल्यू फंड्स मैसूर विभाग इष्टु वर्क नालक वर्क चामराजनगर जिले इन पिरियापट्टण के एरडेर कोटि नमगेल्ल इत्तल्ल हुणसूरु वरण तालूक श्री कोटेगेल्ल इत्तल्ल इदेल्ल इद्दाग ಒಬ್ಬರಿಗೆ ಮಾರ್ಕೊಳ್ಳೋದು ಇದು ಕೆಲಸ ಅಲ್ಲ ಟೆಂಡರ್ ಮೂಲಕ ಆಗಲ್ಲ ಸರ್ ಇದು ಟೆಂಡರ್ ಮೂಲಕನೇ ಆಗುತ್ತೆ ಈ ಟೆಂಡರ್ ಮೂಲಕ ಆಗಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ ಪಾರದರ್ಶಕತೆ ಕಾಪಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅಲ್ಲಿರೋ ಇಂಜಿನಿಯರ್ ಗಳಿಗೆ ಹೇಳ್ಬಿಟ್ಟು ಅವರಿಗೆ ಹೇಳಿದನಂಗೆ ಇವರು ಮಾತ್ರ ಹಾಕಂಗ ನೋಡ್ಕೊತಾರೆ ಪಾರದರ್ಶಕತೆವಾಗಿ ಇರ್ತದೆ ಅದು ಟೆಂಡರ್ ಮೂಲಕ ಅಂತಾನೆ ಮಾಡ್ತಾರೆ ಯಾವನ್ ಹೇಳಿರ್ತಾನೆ ಅವರೆಲ್ಲ ಕಮಿಟ್ ಆಗಿ ಬಂದೈತಪ್ಪ ಅವರು ಮಾಡ್ಕೊಡಿ ಅಂತ ಹೇಳ್ತಾರೆ ಎದ್ರಿಸ್ತಾರೆ ನೇರವಾಗಿ ಕಾಮಗಾರಿ ಹಾಕಿಸ್ಕೊ ಬರ್ತಿದ್ರೆ ದುಡ್ಡು ಕೊಟ್ಟಿರ್ತಾನೆ ದುಡ್ಡು ಕೊಟ್ಟಿದ್ದಕ್ಕೆ ತಾನೆ ಸರ್ಕಾರದವ್ರು ಮಾಡಿರೋದು ಈಗ ಈ ತರ ತಾರತಮ್ಯ ಆಗ್ತಾ ಇದೆ ಅನ್ನೋದು ಒಂದು ನಮ್ಮ ನೋವು ಇದು ಹೆಂಗ್ ತತ್ತವ್ರೆ ಅಂತ ಗೊತ್ತಾದಾಗ ಅದು ನಾವು ಚರ್ಚೆ ಮಾಡ್ತಾ ಇರೋಂಥದ್ದು ಈ ಅನಾಹುತ ಮಾಡಬೇಡಿ ಸಿಸ್ಟಮ್ ಇಷ್ಟು ಕುಟ್ಸಿ ಹೊಟ್ಟೋಗಿದೆ ಅಂತ ಅಂದ್ರೆ ಓ ಅದಕ್ಕೆ ಉತ್ತರ ಏನು ಗೊತ್ತಾ ಅವ್ರದ್ದು ಅಸಹ್ಯವಾಗಿ ಮಾತಾಡೋದು ಓ ನೀವು ತಿಂದಿಲ್ವಾ ಸರಿಯಪ್ಪ ತಿಂದ್ರೆ ನೀನು ಅವತ್ತು ಹೇಳ್ಬಿಟ್ಟು ಅವ್ರಿಗೆ ಹಾಕು ಜೈಲಿಗೆ ಈಗ ನೀವು ತಿಂತಾ ಇದ್ದೀರಲ್ಲ ಅದು ನಾವು ಒಂದು ಹಂತಕ್ಕೆ ಅವಾಗ ರೀ ನಾವಾದ್ರೂ ಗೊಬ್ಬರನ ಒಣಗಿರೋ ತಿಂತಿದ್ದೋ ನೀವು ಹಸಿದೇ ತಿಂತಾ ಇದ್ದಿಲ್ಲ ಅನ್ಬೇಕಾಯ್ತದೆ ಈಗ ಇಲ್ಲ ಈಗ ನಾವು ಹೇಳ್ತಿರೋದು ಕಂಟ್ರಾಕ್ಟ್ಗಳು ಹೇಳ್ತಿರೋದು ಒಂದಕ್ಕೊಂದು ಪೂರಕವಾಗಿದೆ ಅವರು ಅದನ್ನೇ ಹೇಳ್ತಾ ಇರೋದು ಕಮಿಷನ್ ಜಾಸ್ತಿ ಕೇಳ್ತಿದ್ದಾರೆ 40% ಎಲ್ಲ ಕೈ ಕೊಟ್ಟು ಈಗಲೂ ಅಷ್ಟೇ ಕಂಟ್ರಾಕ್ಟ್ಗಳು ಈ ಕೆಲಸಗಳಿಗೆ ಹೋಗಿ ಅವ್ರ ಹತ್ರ ಮಾಡ್ಕೊಂಡ್ಬರ್ಬೇಕಾದ್ರೆ ಅವ್ರ ಕಮಿಷನ್ ಕೇಳಿದ್ರೇನೆ ಕೊಟ್ಟರೇನೆ ಅವ್ರಿಗೆ ಈ ಕೆಲಸಗಳನ್ನ ಮಾಡ್ಕೊಡ್ತಾರೆ ಯಾವ ಕಮಿಷನ್ ಕೊಡ್ತಾರೆ ಅಂತ ಕಂಟ್ರಾಕ್ಟ್ಗಳು ಕೊಡ್ತಾರೆ ಅವರು ಅವ್ರವ್ರ ತಾಲೂಕುಗಳಿಗೆ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ ಬೇರೆ ಕ್ಷೇತ್ರದ ಶಾಸಕರ ಯಾವ ಕಮಿಷನ್ ಕೊಡಲ್ಲ ಅವ್ರಿಗೆ ಯಾರು ಸಿಗ್ತಾ ಇಲ್ಲ ಇದರಲ್ಲಿ ವಿಶೇಷವಾಗಿ ನಿಮ್ಗೆ ಉತ್ತರ ಇದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಎಸ್ ಡಿ ಪಿ ಸಾಮಾನ್ಯ ಅನುದಾನದಲ್ಲಿ ಹೊಸ ಕಾಮಗಾರಿ ಕಲಬುರಗಿ ವಿಭಾಗ 64 ಇದೆ ಸಚಿವ ಮೈಸೂರು ವಿಭಾಗದ 48 ಹೊಸ ಕಾಮಗಾರಿಗಳನ್ನು ಕೈ ಬಿಟ್ಟು 8 ಕಾಮಗಾರಿ ಅದೇ ಅವರ ಆದೇಶದಲ್ಲೇ ಐತೆ ನೋಡಿಯಪ್ಪ 48 ಕಾಮಗಾರಿ ಕೈ ಬಿಟ್ಟು ಆದೇಶ ಮಾಡಿಬಿಟ್ರು ಸರ್ಕಾರದವ್ರು ನನ್ನ ಹಕ್ಕನ್ನು ಕಿತ್ಕೊಂಡ್ರಲ್ಲ ನನ್ನ ತಾಲೂಕು ಜನಕ್ಕಾಗ ಅನ್ಯಾಯ ಕಿತ್ಕೊಂಡ್ರಲ್ಲ ಇವ್ರ ತಾಲೂಕಾಗತ್ ಕಿತ್ಕೊಂಡ್ರಲ್ಲ ಇನ್ ವಾಟ್ ವೇ ಏನು ಇದಕ್ಕೆ ಗೈಡ್ಲೈನ್ಸು ನಾರಮ್ಸ್ ಏನು ಕೊಟ್ಟಿದ್ದು ಯಾಕೆ ಕಿತ್ಕೊಂಡ್ರಿ ಇದು ಒಂದು ವರ್ಷದಿಂದನೂ ಹುಣಸೂರು ತಾಲೂಕು ಇದ್ದಾಗಲ್ಲ ಇಲ್ಲ ಇಲ್ಲ ನಾನೇನೋ ಮ್ಯಾನೇಜ್ ಮಾಡ್ತೀನಿ ನಾನು ಕೊಡಿಸ್ತೀನಿ ಮಾಡ್ತೀನಿ ಅಂತ ಅಂದರು ಆಗಲೂ ಕೊಡಲಿಲ್ಲ ಅವತ್ತು ಸೆಷನಲ್ಲೇ ದೊಡ್ಡ ಗಲಾಟೆ ಆಯಿತು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ 25 ಕೋಟಿ ದಳ ಎಮ್ ಎಲ್ ಎಗಳಿಗೆ 15 ಕೋಟಿ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ 8 ಕೋಟಿ ಅಂತಂದು ಅವ್ರದ್ದು ಅನುಷ್ಠಾನ ಆಗಿ ಅವ್ರವ್ರಿಗೆ ಎಮ್ ಎಲ್ ಎಗಳಿಗೆ ಕೊಡ ಅದರಲ್ಲೂ ಬರೀ 65 ಜನ ಕೊಟ್ಟರು ಅಂತ ಅವ್ರ ಪಕ್ಷದಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಈ ಮಟ್ಟದ ಅನಾಹುತ ಆಗ್ತಾ ಇದೆ ಆ ತಾರತಮ್ಯನೇ ಒಂದು ಕಡೆ ತಡ್ಕೊಳಕ್ಕಾಗಲಿಲ್ಲ ಅಲ್ವಾ ಬಿ ಜೆ ಪಿಯವ್ರಿಗೆ 25 ದಳದವ್ರಿಗೆ 15 ಕಾಂಗ್ರೆಸ್ಗೆ 8 ಅಂತಲೇ ಓಪನ್ ಆಗೇ ಮಾಡಿದ್ರು ಆಗ್ಲೂ ಅಸಹ್ಯ ಇವ್ರಿಗೆ ಯೋಗ್ಯತೆ ಇಲ್ಲ ಮೇಂಟೈನ್ ಮಾಡೋಕ್ಕೆ ಸಮಾನತೆಯಿಂದ ತೊಗೊಂಡೋಗ ಯೋಗ್ಯತೆ ಇಲ್ಲ ಅಂತ ನಾವು ಸುಮ್ಮನೆ ಅದು ಅಲ್ಲ ಇದು ಇದಕ್ಕೆ ಇದು ಒಂದಂತ ಇದು ಎಲ್ಲಿ ಮಾಡಬೇಕು ವಿಧಾನಸಭೆಯಲ್ಲೇ ಮಾಡಬೇಕು ಪ್ರೊಟೆಸ್ಟ್ ಮಾಡಬೇಕು ಶಿಷ್ಟಾಚಾರ ಇದೆಯಲ್ಲ ಇದು ಬಹಳ ಮುಖ್ಯ ಏನಂತಂದರೆ ಈ ವೈಲೇಷನ್ ಆದರೆ ನಾಳೆ ಪ್ರತಿಯೊಬ್ಬ ಅಧಿಕಾರಿನೂ ನಮಗೆ ತಿರುಗಿಬಿಡ್ತಾನೆ ಗೌರವ ಕೊಡಲ್ಲ ಈಗಾಗಲೇ ಹಂಗೆ ಹಾಕಿ ಕೂತಿದೆ ಪ್ರಪಂಚಕ್ಕೆ ಕಾಣ್ತೀರಾ ಅಂತ ವ್ಯವಸ್ಥೆನೇ ಬೇರೆ ಇದೆ ಒಂದು ಕಾಲದಲ್ಲಿ ನಾನು ಇವಾಗ 3ನೇ ಸಲ ಎಮ್ ಎಲ್ ಎ 14 ವರ್ಷದಿಂದ ಅದು ಇದೆ ಒಬ್ಬ ಶಾಸಕ ಒಬ್ಬ ಚೇಂಬರ್ಗೆ ಹೋದರೆ ಐ ಎ ಎಸ್ ಅಧಿಕಾರಿ ಎದ್ದು ನಿಂತು ಸ್ವಾಗತಿಸಬೇಕು ಅನ್ನೋದೈತೆ ಇದರೊಳಗೆ ಇದೇ ಬುಕ್ಕಲ್ಲೈತೆ ಫೋನ್ ಎತ್ತಲಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಬೇಕು ಅಂತ ಇದೆ ಈಗ ಅವರೆಲ್ಲಾನು ಗಾಳಿ ತೂರ್ಬಿಟ್ಟಿದ್ದಾರೆ ಯಾಕೆ ಈ ಥರ ಅಸಮರ್ಥ ಸರ್ಕಾರ ಇದ್ದಾಗ ಇದೆಲ್ಲ ಆಗುತ್ತೆ ಆಡಳಿತ ಸೂತ್ರ ಇವ್ರದ್ದು ಇವ್ರು ಗೊತ್ತಿಲ್ಲ ನಡೆಸೋಕ್ಕೆ ಗೊತ್ತಿಲ್ಲ ಇವ್ರಿಗೆ ಯಾವ ರೀತಿ ಆಡಳಿತ ನಡೀಬೇಕು ಅಂತ ವೆನ್ ಗೌರ್ಮೆಂಟ್ ಇಸ್ ವೀಕನ್ ನಡೆಸ್ತೀರಾ ಅಂತ ಸಮರ್ಥ ಇಲ್ಲ ಅಸಬಾರ್ಡಿನೇಟ್ಸ್ಗಳು ಅವ್ರು ಇರ್ತಾರೆ ಲಂಗು ಲಗಮ್ ಇಲ್ಲದೆ ಹೋಗ್ತಾ ಇದೆ